ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನದ ಈ ವಿಡಿಯೋ ಒಬ್ಬ ಲೇಡಿ ಡಾಕ್ಟರ್ ತನ್ನ ಡ್ಯೂಟಿಯಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ಹೇಳುತ್ತಾ ಬಂದಿದ್ದಾರೆ. ನಾನು 12 ವರ್ಷ ವಯಸ್ಸುಳ್ಳ ಒಬ್ಬ ಬಾಲಕಿಗೆ ಅಲ್ಟ್ರಾಸೌಂಡ್ ಚೆಕಪ್ ಮಾಡಿದಾಗ ಬಹಳ ಆಶ್ಚರ್ಯಗೊಂಡಿದ್ದೆ. ಅಸಲು ಆ ಸಂಘಟನೆ ಬಗ್ಗೆ ಕೇಳಿದವರೆಲ್ಲರಿಗೂ ಕೂಡ ಗೂಸ್ ಬಂಪ್ಸ್ ಬರುತ್ತವೆ. ಇಷ್ಟಕ್ಕೂ ಆ ವಿಷಯವೇನೆಂದು ತಿಳಿಯಬೇಕೆಂಬ ಕುತೂಹಲ ನಿಮ್ಮಲ್ಲಿದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ನನಗೆ ತಿಳಿದ ಒಬ್ಬ ಲೇಡಿ ಡಾಕ್ಟರ್ ಇದ್ದಾರೆ. ಅವರಿಗೆ ಒಂದು ಸ್ವಂತ ಹಾಸ್ಪಿಟಲ್ ಕೂಡ ಇದೆ. ಅವರು ಡೆಲಿವರಿಗಳಿಂದ ಹಿಡಿದು ಪ್ರತಿ ಕೇಸನ್ನು ಹತ್ತಿರವೇ ಇದ್ದು ಡೀಲ್ ಮಾಡುವುದು ಅವರ ಅಭ್ಯಾಸ. ಹೊರಗಡೆಯಿಂದ ಯಾವ ವೈದ್ಯರನ್ನು ಕರೆಸುವ ಅವಶ್ಯಕತೆ ಅವರಿಗಿರಲಿಲ್ಲ. ಆದರೆ ಒಂದು ದಿನ ಬೆಳಗ್ಗೆ ಆ ಲೇಡಿ ಡಾಕ್ಟರ್ ಮುಂದೆ ಸರಿಸುಮಾರು 60-65 ವರ್ಷಗಳ ಒಬ್ಬ ಮಹಿಳೆಯೊಂದಿಗೆ 12 ವರ್ಷ ವಯಸ್ಸಿನ ಒಬ್ಬ ಬಾಲಕಿ ಇದ್ದಾಳೆ. ಆದರೆ ಆಕೆಯ ಪರಿಸ್ಥಿತಿ ನೋಡುವುದಕ್ಕೆ ಏನೂ ಚೆನ್ನಾಗಿರಲಿಲ್ಲ. ಹೊರಗಡೆಯಿಂದ ನೋಡಿದರೆ ಏನೂ ಗೊತ್ತಾಗುವುದಿಲ್ಲ. ಆದರೆ ಆಕೆ ಒಂದು ಕಂಬಳಿ ಹೊದ್ದುಕೊಂಡು ಕೂತಿದ್ದಾಳೆ. ಇದು ಚಳಿಗಾಲವಾದ್ದರಿಂದ ಚಳಿಯಾಗುತ್ತಿರಬಹುದು ಅಥವಾ ಜ್ವರದಂತಹ ಯಾವುದಾದರೂ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂ ಇರಬಹುದೇನೋ ಎಂದುಕೊಂಡಿದ್ದೆ. ಆ ಬಾಲಕಿಯ ಸರದಿ ಬಂದಾಗ ಲೇಡಿ ಡಾಕ್ಟರ್ ಆಕೆಯನ್ನು ನೋಡುತ್ತಾರೆ. ಆ ಹುಡುಗಿಗೆ ಮದುವೆಯಾಗಿದೆಯಾ ಎಂದು ಕೇಳಿದರು. ಆ ಬಾಲಕಿಯ ಜೊತೆಗಿರುವ ಹಿರಿಯ ಮಹಿಳೆ ಏನನ್ನೂ ಹೇಳಲಿಲ್ಲ. ಹಾಗಾದರೆ ಇದು ಹೇಗಾಯಿತು ಸ್ವಲ್ಪ ಹೇಳಿ ಎಂದು ಕೇಳಿದರು ಡಾಕ್ಟರ್. ಆದರೆ ಆ ಮಹಿಳೆ ಏನೂ ಹೇಳುತ್ತಿಲ್ಲ. ಆಕೆಗೆ ಏನನ್ನೂ ಹೇಳಲು ಇಷ್ಟವಿಲ್ಲ. ಆಗ ಆ ಡಾಕ್ಟರ್ ಮತ್ತೆ ಹೇಳಿದರು, ನೀವು ಇಲ್ಲಿಯವರೆಗೂ ನಿಮ್ಮ ಮಗಳಿಗೆ ಅಲ್ಟ್ರಾಸೌಂಡ್ ಅಥವಾ ಬೇರೆ ಚೆಕಪ್ಗಳೇನಾದರೂ ಮಾಡಿಸದೇ ಇದ್ದರೆ ಈಗ ನೀವು ಪೂರ್ತಿ ಚೆಕಪ್ಗಳನ್ನು ಮಾಡಿಸಲೇಬೇಕಾಗುತ್ತದೆ ಎಂದು ಹೇಳಿದರು ಡಾಕ್ಟರ್. ಅಲ್ಟ್ರಾಸೌಂಡ್ ಚೆಕಪ್ ಮಾಡಿಸುವುದು ನನಗೆ ಇಷ್ಟವಿಲ್ಲ ಎಂದು ಆ ಮಹಿಳೆ ಹೇಳಿದಾಗ ಕೋಪಿಸಿಕೊಂಡಂತಹ ಆ ಡಾಕ್ಟರ್, ಹಾಗಾದರೆ ನಿಮ್ಮ ಮಗಳು ಇಂತಹ ಭಯಂಕರವಾದ ಬಾಧೆಯನ್ನು ಅನುಭವಿಸಲೇಬೇಕಾಗುತ್ತದೆ ಎಂದು ಹೇಳುತ್ತಾರೆ ಡಾಕ್ಟರ್. ಎಲ್ಲಕ್ಕಿಂತ ಮೊದಲು ಆಕೆಯ ಹೊಟ್ಟೆಯಲ್ಲಿ ಏನಾಗುತ್ತಿದೆಯೋ ಅಥವಾ ಏನು ಸಮಸ್ಯೆ ಇದೆಯೋ ಎಂದು ನಾವು ತಿಳಿಯಬೇಕಲ್ಲವೇ. ಆದ್ದರಿಂದ ಅಲ್ಟ್ರಾಸೌಂಡ್ ಚೆಕಪ್ ಮಾಡಿಸಲೇಬೇಕೆಂದು ಹೇಳುತ್ತಾರೆ ಡಾಕ್ಟರ್. ಆಗ ಆ ಹಿರಿಯ ಮಹಿಳೆ ಒಪ್ಪಿಕೊಂಡರು. ಆಗ ಡಾಕ್ಟರ್ ಆ ಬಾಲಕಿಯನ್ನು ಕರೆದುಕೊಂಡು ಹೋಗಿ ಅಲ್ಟ್ರಾಸೌಂಡ್ ಮಾಡಿ ವೀಕ್ಷಿಸಿದಾಗ ಆ ಬಾಲಕಿಯ ಹೊಟ್ಟೆಯಲ್ಲಿರುವುದನ್ನು ನೋಡಿ ಡಾಕ್ಟರ್ ನಿಜವಾಗಿಯೂ ಶಾಕ್ ಆದರು, ಭಯ ಬಿದ್ದಿದ್ದರು. ಇನ್ನೇನು ಕೆಳಗೆ ಬೀಳಬೇಕು ಎನ್ನುವಷ್ಟರಲ್ಲಿ ಅಲ್ಲಿರುವ ಕಾಂಪೌಂಡರ್ಗಳು ಬಂದು ಆಕೆಯನ್ನು ಪಕ್ಕದಲ್ಲಿ ಕೂರಿಸಿದರು. ಆಗ ಆ ಡಾಕ್ಟರ್ ಆ ಕಾಂಪೌಂಡರ್ಗಳಿಗೂ ಕೂಡ ಆ ದೃಶ್ಯವನ್ನು ತೋರಿಸಿದರು. ಅಲ್ಲಿ ನೋಡಿ, ಅಸಲು ಇಂತಹದ್ದನ್ನು ಇಲ್ಲಿಯವರೆಗೂ ನಾನೆಂದಿಗೂ ನೋಡೇ ಇಲ್ಲ ಎಂದು ಭಯಪಡುತ್ತಿದ್ದಾರೆ. ಆಗ ತಕ್ಷಣವೇ ಆ ಡಾಕ್ಟರ್ ಆಕೆಯ ತಾಯಿಯನ್ನು ಒಳಗಡೆ ಕರೆಸಿ ಆ ಬಾಲಕಿಯ ಗಂಡ ಯಾರು ಎಂದು ಹೇಳಿ ಆತನು ಎಲ್ಲಿದ್ದಾರೆಂದು ತಕ್ಷಣವೇ ಬರುವುದಕ್ಕೆ ಹೇಳಿ, ಅಸಲಿಗೆ ಈ ಬಾಲಕಿಯನ್ನು ಇಂತಹ ಪರಿಸ್ಥಿತಿಗೆ ತಂದವರ್ಯಾರು ಎಂದು ಕೇಳಿದರು. ನಾನು ನನ್ನ ಸರ್ವಿಸಲ್ಲಿ ಎಷ್ಟೋ ಕೇಸುಗಳನ್ನು ಹ್ಯಾಂಡಲ್ ಮಾಡಿದ್ದೇನೆ, ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಪರಿಸ್ಥಿತಿಯನ್ನು ನೋಡಿ ನನಗೆ ಬಹಳ ಬಾಧೆಯಾಗುತ್ತದೆ ಎಂದು ಹೇಳಿದರು ಆ ಡಾಕ್ಟರ್. ಆಗ ಆಕೆಯ ತಾಯಿ ಇನ್ನೂ ನನ್ನ ಮಗಳಿಗೆ ಮದುವೆಯಾಗಿಲ್ಲ ಎಂದಾಗ, ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ರಿಪೋರ್ಟ್ ಮಾಡಿ, ಇಲ್ಲವಾದರೆ ನಿಮ್ಮ ಹುಡುಗಿ ದುಃಖದಿಂದ ಬೆಂದು ಸತ್ತು ಹೋಗುತ್ತಾಳೆ. ಆದರೆ ಏನು ಮಾಡುವುದು, ನಿಮ್ಮ ಹುಡುಗಿಗೆ ಆದ ಅನ್ಯಾಯದ ಬಗ್ಗೆ ಹೊರಗಡೆ ಪ್ರಪಂಚಕ್ಕೆ ತಿಳಿಸಲೇಬೇಕು ಎಂದು ಆತುರದಿಂದ ಮಾತಾಡುತ್ತಿದ್ದಾರೆ ಆ ಡಾಕ್ಟರ್. ಆಕೆಯನ್ನು ಈ ಪರಿಸ್ಥಿತಿಗೆ ತಂದವರನ್ನು ನೀವು ಕರೆಯಲೇಬೇಕು ಎಂದು ಹೇಳಿದರು ಆ ಡಾಕ್ಟರ್. ಆಗ ಆ ಮಹಿಳೆ ಅಲ್ಲಿ ನಡೆದ ವಿಷಯವನ್ನು ಹೀಗೆ ಹೇಳುತ್ತಾರೆ, ಡಾಕ್ಟರ್ ನೀವು ಬಹಳ ಬಹಳ ಬಲವಂತ ಮಾಡುತ್ತಿದ್ದೀರಿ, ಆದ್ದರಿಂದಲೇ ನಿಮಗೆ ಒಂದು ವಿಷಯ ಹೇಳಬೇಕು ಎಂದು ಆ ಮಹಿಳೆ ಒಂದು ಸುಳ್ಳಿನ ಕಥೆಯನ್ನು ಹೇಳುತ್ತಾಳೆ. ನಾನೊಬ್ಬ ಸಾಧಾರಣ ಸಾದಾಸೀದ ಮಹಿಳೆ, ಮದುವೆಯಾಗಿ ಕೆಲವು ವರ್ಷಗಳಾದ ಮೇಲೆ ಜನಿಸಿದ ಒಬ್ಬಳೆ ಮಗಳು ಈಕೆ. ಕಾರಣಾಂತರಗಳಿಂದ ನನ್ನ ಗಂಡ ಸತ್ತು ಹೋದರು. ನಾನು ಮನೆ ಖರ್ಚುಗಳು, ಮಗಳನ್ನು ಸಾಕುವುದಕ್ಕೆ ಮತ್ತು ಅವಶ್ಯಕತೆಗಳಿಗೋಸ್ಕರ ಮನೆಗೆಲಸವನ್ನು ಮಾಡುತ್ತಿದ್ದೆ. 12 ವರ್ಷ ವಯಸ್ಸಿನ ನನ್ನ ಮಗಳನ್ನು ಕೂಡ ನಾನು ಬೇರೊಬ್ಬರ ಮನೆಯಲ್ಲಿ ಕೆಲಸಕ್ಕೆ ಇಟ್ಟಿದ್ದೆ. ಆದರೆ ನನ್ನ ಮಗಳಾದ ಜಿಯೋ ಕೆಲಸ ಮಾಡುವ ಮನೆಯ ಮಾಲೀಕಳಿಗೆ ಮಕ್ಕಳಿಲ್ಲ. ಗಂಡಸರಿರುವ ಯಾವ ಮನೆಗೂ ಕೂಡ ನನ್ನ ಮಗಳನ್ನು ಇದುವರೆಗೂ ಕಳಿಸಿಲ್ಲ. ಆದರೆ ಆಕೆಯ ಮನೆಯಲ್ಲಿ ಈಗಾಗಲೇ ಕೆಲಸ ಮಾಡುವವರು ತುಂಬಾ ಜನ ಇದ್ದಾರೆ. ಅವರಲ್ಲಿ ಒಬ್ಬ ಆಕೆಗೆ ಒಬ್ಬ ಮಗನಿದ್ದಾನೆ. ಆತನು ಮಾನಸಿಕ ಅಸ್ವಸ್ಥನು ಅಂತಾರೆ. ಆತನು ಯಾರೊಂದಿಗೂ ಕೂಡ ಸರಿಯಾಗಿ ಮಾತಾಡುವುದಿಲ್ಲ. ಆದರೆ ಆತನೇ ನನ್ನ ಮಗಳನ್ನು ಈ ಸ್ಥಿತಿಗೆ ತಂದಿರಬಹುದಾ ಗೊತ್ತಿಲ್ಲ. ನನ್ನ ಮಗಳನ್ನು ಯಾರು ಈ ಸ್ಥಿತಿಗೆ ತಂದವರು ಯಾರೂ ಹೇಳುತ್ತಿಲ್ಲ ಎಂದು ಹೇಳುತ್ತಾರೆ ಆ ಮಹಿಳೆ. ಹಾಗಾದರೆ ನಿಮ್ಮ ಮಗಳು ಕೆಲಸ ಮಾಡುತ್ತಿದ್ದ ಆ ಮನೆಗೆ ಹೋಗೋಣವೆಂದು ಕೇಳಿದರು ಡಾಕ್ಟರ್. ಆಗ ಆ ಮಹಿಳೆ, ನಾವು ಅವರ ಮನೆಗೆ ಈಗ ಹೋಗಲು ಆಗುವುದಿಲ್ಲ ಎಂದು ಹೇಳಿ ಅವರ ಫೋನ್ ನಂಬರ್ ಅನ್ನು ಕೊಟ್ಟರು ಆ ಮಹಿಳೆ. ತಕ್ಷಣವೇ ಡಾಕ್ಟರ್ ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮನೆಗೆ ಬರುವಂತಹ ಕೆಲಸದಾಕೆಯ ಮಗನಾದ ಆ ಮಾನಸಿಕ ಅಸ್ವಸ್ಥ ಹುಡುಗನ ಬಗ್ಗೆ ವಿಚಾರಿಸಿದರು. ಇಲ್ಲಿ ನಡೆದಂತಹ ಎಲ್ಲಾ ವಿಚಾರವನ್ನು ಆ ಮನೆಯ ಮಾಲೀಕಳಿಗೆ ತಿಳಿಸಿ ಆ ಮಾನಸಿಕ ಅಸ್ವಸ್ಥ ಹುಡುಗನನ್ನು ಕರೆದುಕೊಂಡು ಆಸ್ಪತ್ರೆಗೆ ಬರುವಂತೆ ಹೇಳಿದರು.
ಆಗ ಆ ಮನೆಯ ಮಾಲೀಕಳು, ನಿಮ್ಮ ಬಳಿ ಇರುವ ಆ ಹಿರಿಯ ಮಹಿಳೆ ಮತ್ತು ಆಕೆಯ ಮಗಳು ಒಳ್ಳೆಯವರಲ್ಲ, ಅವರು ಬಹುದೊಡ್ಡ ಫ್ರಾಡ್ಗಳು ಎಂದು ಹೇಳುತ್ತಾರೆ. ಈಗ ಡಾಕ್ಟರ್ಗೆ ಬಹಳ ಗಲಿಬಿಲಿಯಾಗುತ್ತಿದೆ. ಆಕೆಗೆ ಏನು ಮಾಡಬೇಕೋ ಅರ್ಥವಾಗುತ್ತಿಲ್ಲ. ಈ ಮಹಿಳೆ ಏಕೆ ಸುಳ್ಳು ಹೇಳುತ್ತಾಳೋ ಗೊತ್ತಾಗುತ್ತಿಲ್ಲ. ಆಗ ಅವರ ಸ್ನೇಹಿತರಾದ ಬೇರೊಬ್ಬ ಡಾಕ್ಟರ್ಗೆ ಕಾಲ್ ಮಾಡಿ, ಈ ಬಾಲಕಿಯ ಹೊಟ್ಟೆಯಲ್ಲಿ ಸುಮಾರು ಭ್ರೂಣಗಳಿರುವ ಹಾಗೆ ಕಾಣುತ್ತಿದೆ, ಆದರೆ ಅಲ್ಟ್ರಾಸೌಂಡಲ್ಲಿ ಸರಿಯಾಗಿ ತಿಳಿಯಲಾಗುತ್ತಿಲ್ಲ ಎಂದು ಹೇಳಿದರು ಲೇಡಿ ಡಾಕ್ಟರ್. ನಂತರ ಅವರಿಬ್ಬರ ಮಾತುಕತೆಯಲ್ಲಿ ಆ ಭ್ರೂಣಗಳನ್ನು ತೆಗೆದರೆ, ಅಂದರೆ ಅಬಾರ್ಷನ್ ಮಾಡಿದರೆ ಬಾಲಕಿಯ ಪ್ರಾಣಕ್ಕೆ ಅಪಾಯವಾಗಬಹುದೆಂದು ಮಾತಾಡಿದ್ದರು. ಆನಂತರ ಆಪರೇಷನ್ ಮಾಡಿ ಆ ಭ್ರೂಣಗಳನ್ನು ತೆಗೆಯಬಹುದೆಂದು ಆಪರೇಷನ್ ಮಾಡಲು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಂಡರು. ಆದರೆ ಆಪರೇಷನ್ ಮಾಡುವಂತಹ ಆ ಸಮಯದಲ್ಲಿ ಆಕೆಯ ಹೊಟ್ಟೆಯಲ್ಲಿ ಕಂಡು ಬಂದಂತಹ ಆ ದೃಶ್ಯ ವೈದ್ಯ ಲೋಕದಲ್ಲಿ ಅಚ್ಚರಿ ಮೂಡಿಸಿತ್ತು. 10 ವರ್ಷದ ಬಾಲಕಿಗೆ ಪದೇ ಪದೇ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡಿರುವುದರಿಂದಲೋ ಏನೋ ಹೀಗಾಗಿರಬಹುದೇನೋ ಎಂಬ ಸಂದೇಹ ಮೂಡಿತ್ತು. ಅಪರೂಪದಲ್ಲಿ ಅಪರೂಪದ ಘಟನೆ ಇದಾಗಿತ್ತು. ಅಲ್ಲಿರುವವರು ಯಾರೂ ಸಹ ನಂಬದಾಗಿದ್ದರು. ಸರಿಸುಮಾರು 40 ನಿರ್ಜೀವ ಭ್ರೂಣಗಳ ಆಕಾರದಲ್ಲಿದ್ದ ಮಾಂಸದ ಮುದ್ದೆಗಳು ಆಕೆಯ ಹೊಟ್ಟೆಯಲ್ಲಿವೆ ಎಂದು ತಿಳಿದಾಗ ಅಲ್ಲಿರುವ ಡಾಕ್ಟರ್ಗಳೆಲ್ಲರೂ ಆಶ್ಚರ್ಯಕ್ಕೆ ಗುರಿಯಾಗಿದ್ದರು. ಈ ವಾರ್ತೆ ಆದಷ್ಟು ಬೇಗ ಆಸ್ಪತ್ರೆಯಲ್ಲಿ ಹರಡಿತ್ತು. ಆ ವಿಷಯವನ್ನು ಡಾಕ್ಟರ್ FIR ಫೈಲ್ ಮಾಡಿದರು. ಪೊಲೀಸರು ಅಲ್ಲಿಗೆ ಬಂದು ಆ ಮಹಿಳೆಯನ್ನು ವಿಚಾರಣೆ ಮಾಡಿದ ನಂತರ ಲೇಡಿ ಡಾಕ್ಟರ್ ಕೊನೆಗೆ ಸತ್ಯವನ್ನು ತಿಳಿದುಕೊಂಡರು. ವಾಸ್ತವವಾಗಿ ಈ ವಿಷಯದಲ್ಲಿ ಆಕೆಯ ತಾಯಿಯದ್ದೇ ತಪ್ಪು. ಏಕೆಂದರೆ ಆ ಮಹಿಳೆ ಅನೇಕ ಮಂದಿಯೊಂದಿಗೆ ಸಂಬಂಧಗಳನ್ನು ಹೊಂದಿದ್ದಳು. ಇದೇ ಕಾರಣದಿಂದಲೇ ಆ ಹಿರಿಯ ಮಹಿಳೆಯ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಗಂಡನ ಸಾವಿನ ನಂತರವೂ ಕೂಡ ಆಕೆಯಲ್ಲಿ ಎಂತಹುದೇ ಬದಲಾವಣೆ ಕಂಡು ಬಂದಿಲ್ಲ. ಈಗೀಗ ಆಕೆಯ ಮಗಳನ್ನು ಕೂಡ ವ್ಯಭಿಚಾರಕ್ಕೆ ಇಳಿಸಿ ಹಣ ಸಂಪಾದಿಸಲು ಪ್ರಾರಂಭಿಸಿದ್ದಳು. ತನ್ನ ಮಗಳಿಗೆ 10 ವರ್ಷವಿದ್ದಾಗಲೇ ಆಕೆಗೆ ಪದೇ ಪದೇ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡಿಸಿದ್ದಾಳೆ. ಆದ್ದರಿಂದ ಆ ಬಾಲಕಿಯ ದೇಹ 16-17 ವರ್ಷದ ಯುವತಿಯ ಹಾಗೆ ಬದಲಾಗಿದೆ. ಅದರಿಂದ ಮಗಳಿಂದ ವ್ಯಾಪಾರ ಮಾಡಿಸಲು ಮುಂದಾಗಿದ್ದಳು. ಆದರೆ ಒಂದು ದಿನ ಆ ಬಾಲಕಿಗೆ ಹೊಟ್ಟೆ ನೋವು ಬಂದಿತ್ತು. ಆ ನೋವು ಕಡಿಮೆಯಾಗಲು ಎಷ್ಟೋ ಔಷಧಿಗಳನ್ನು ಬಳಸಿದ್ದರು ಆ ತಾಯಿ, ಆದರೆ ಆ ನೋವು ಕಡಿಮೆಯಾಗಲಿಲ್ಲ. ಕೊನೆಗೆ ಆಸ್ಪತ್ರೆಗೆ ಕರೆ ತಂದಿದ್ದರು. ಆಗ ಆ ಲೇಡಿ ಡಾಕ್ಟರ್ ಸಮ್ಮುಖದಲ್ಲಿ ಆ ಬಾಲಕಿಗೆ ಸ್ಕ್ಯಾನಿಂಗ್ ಮಾಡುವಂತಹ ಎಲ್ಲಾ ರೀತಿಯ ಪರೀಕ್ಷೆಗಳು ನಡೆದು ಹೋಗಿದ್ದವು. ಆಸ್ಪತ್ರೆಗೆ ಹೋದ ನಂತರ ಆಪರೇಷನ್ ಸಮಯದಲ್ಲಿ ಆ ಲೇಡಿ ಡಾಕ್ಟರ್ಗೆ ಅಸಲು ವಿಷಯ ತಿಳಿದಿತ್ತು. ಆದರೆ ಆ ಬಾಲಕಿಯ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಈ ವಿಷಯವನ್ನು ಹೆಚ್ಚಾಗಿ ಹರಡಲು ಬಿಡಲಿಲ್ಲ ಆ ಡಾಕ್ಟರ್. ಆನಂತರ ಆ ಬಾಲಕಿಯನ್ನು ಚೆನ್ನಾಗಿ ನೋಡಿಕೊಂಡಿದ್ದರು. ಆ ಬಾಲಕಿಯ ತಾಯಿಯನ್ನು ಜೈಲಿನಲ್ಲಿರಿಸಿದರು. ಆನಂತರ ಸರ್ಕಾರದ ನಿಯಮಗಳ ಪ್ರಕಾರ ಆ ಬಾಲಕಿಯನ್ನು ದತ್ತು ತೆಗೆದುಕೊಂಡು ಆಕೆಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಆಕೆಯನ್ನು ಪೋಷಿಸುತ್ತಾರೆ ಆ ಲೇಡಿ ಡಾಕ್ಟರ್. ಸ್ನೇಹಿತರೆ, ಇಂತಹ ತಾಯಂದಿರು ಬಹಳಷ್ಟು ಜನ ನಮ್ಮ ಸಮಾಜದಲ್ಲಿದ್ದಾರೆ. ನಮ್ಮ ಸಮಾಜದಲ್ಲಿ ಬಹಳ ಮಂದಿ ಮಹಿಳೆಯರು ತಮ್ಮ ಜೀವನೋಪಾಯಕ್ಕೋಸ್ಕರ ಮತ್ತು ತಮ್ಮನ್ನು ತಾವು ಪೋಷಿಸಿಕೊಳ್ಳುವುದಕ್ಕೋಸ್ಕರ ಸ್ವಂತ ಮಕ್ಕಳೊಂದಿಗೆ ಇಂತಹ ತಪ್ಪು ವ್ಯಾಪಾರಗಳನ್ನು ಮಾಡಿಸುವಂತಹವರು ಅನೇಕ ಮಂದಿ ಇದ್ದಾರೆ. ಇಂತಹ ದೊಡ್ಡವರ ಕಾರಣಗಳಿಂದಲೇ ಆ ಚಿಕ್ಕ ಮಕ್ಕಳು ಬಹಳ ಬಾಧೆ ಪಡಬೇಕಾಗುತ್ತದೆ. ಇಂತಹ ತಪ್ಪು ಕೆಲಸಗಳನ್ನು ಮಾಡಬೇಕೆಂದು ಪ್ರೇರೇಪಿಸುವ ಸ್ತ್ರೀಯರು ನಮ್ಮ ಸುತ್ತಲೂ ಎಷ್ಟೋ ಮಂದಿ ಇದ್ದಾರೆ. ಆದ್ದರಿಂದ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ತಪ್ಪು ಕೆಲಸಗಳನ್ನು ಪ್ರೇರೇಪಿಸುವುದು ಖಂಡಿತವಾಗಿಯೂ ತಪ್ಪು. ಯಾವ ಮಕ್ಕಳನ್ನೇ ಆಗಲಿ ಮೋಸ ಮಾಡಬಾರದು, ತಪ್ಪು ದಾರಿ ಹಿಡಿಸಬಾರದು. ಇಂದಿನ ಮಕ್ಕಳೇ ಮುಂದಿನ ಪೀಳಿಗೆಗಳಿಗೆ ಪ್ರತಿಬಿಂಬಗಳು. ಇಂದು ಅವರು ಚೆನ್ನಾಗಿದ್ದರಷ್ಟೇ ಭವಿಷ್ಯತ್ತು ಚೆನ್ನಾಗಿರುತ್ತದೆ. ಮಕ್ಕಳ ಬಗ್ಗೆ ಮತ್ತು ಅವರನ್ನು ಪರಿರಕ್ಷಿಸುವ ಕಡೆ ಚಿತ್ತಶುದ್ಧಿ ಇಲ್ಲದೇ ಇರುವುದರಿಂದ ಅಕ್ರಮವಾಗಿ ಅವರನ್ನು ಬೇರೆಡೆ ರವಾನಿಸುತ್ತಿದ್ದಾರೆ. ಹೆಣ್ಣು ಮಕ್ಕಳನ್ನು ಬಾಲ್ಯಾವಸ್ಥೆಯಲ್ಲಿಯೇ ವ್ಯಭಿಚಾರ ಗೃಹಗಳಿಗೆ ಮಾರುವುದು, ಪ್ರತಿನಿತ್ಯವೂ ಎಳೆಗೂಸುಗಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕಿಯರವರೆಗೂ ಲೈಂಗಿಕ ಕಿರುಕುಳಗಳಿಗೆ ಗುರಿಯಾಗುವುದು, ಪ್ರೀತಿ ಪ್ರೇಮದ ಹೆಸರಿನಿಂದ ಯುವತಿಯರನ್ನು ಮೋಸ ಮಾಡುವುದು, ಅತ್ಯಾಚಾರಗಳನ್ನು ಎಸಗುವುದು ನಿತ್ಯ ಕೃತ್ಯಗಳಾಗಿ ಉಳಿದು ಹೋಗುತ್ತಿವೆ. ನಿಂದಿತರಿಗೆ ಶಿಕ್ಷೆ ಕೊಡುವ ವಿಚಾರದಲ್ಲಿ ತಾತ್ಸಾರದ ಕಾರಣದಿಂದ ಇವುಗಳಿಗೆ ಕಡಿವಾಣ ಇಲ್ಲದಂತಾಗುತ್ತಿದೆ. ಹಿಂದಿನ ಮಕ್ಕಳೇ ಮುಂದಿನ ಸಮಾಜದ ನಿರ್ಮಾಣಕಾರರು ಎಂಬ ಅಂಶವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಬಾಲ ಸಂಪತ್ತು ಜಾತಿ ಸಂಪತ್ತಾಗಿ ಗುರುತಿಸಿ ಬಾಲ ವಿಕಾಸವೇ ಮಾನವ ಜಾತಿ ವಿಕಾಸವಾಗಿ ಭಾವಿಸಿ ಆ ಮಕ್ಕಳ ಸಂರಕ್ಷಣೆಗೋಸ್ಕರ ಪಾಲನೆಯ ಸರ್ಕಾರಗಳು, ತಂದೆ ತಾಯಿಗಳು, ಗುರು ಹಿರಿಯರು ಮತ್ತು ಈ ಸಮಾಜ ತಮ್ಮ ಕರ್ತವ್ಯವೆಂದು ಸ್ವೀಕರಿಸಬೇಕು. ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು. ಅಪರಾಧಗಳನ್ನು ಮಾಡುವವರನ್ನು ಕಠಿಣವಾಗಿ ಶಿಕ್ಷಿಸಬೇಕು. ಆ ಶಿಕ್ಷೆ ಆದಷ್ಟು ಬೇಗ ಜಾರಿಗೊಳಿಸುವ ನಿಯಮಗಳನ್ನು ತರಬೇಕು. ಸುತ್ತಮುತ್ತಲು ನಮ್ಮ ಸಮಾಜದಲ್ಲಿರುವಂತಹ ಕೆಟ್ಟ ಚಟಗಳನ್ನೊಂದಿರುವವರನ್ನು ಬಗ್ಗುಬಡಿಯಬೇಕು. ಆಗ ಕನಿಷ್ಠ ಪಕ್ಷ ಗುರಿಯಾಗುವ ಶಿಕ್ಷೆಗೆ ಭಯಬಿದ್ದು ಅಪರಾಧಗಳು ಕಡಿಮೆಯಾಗುವ ಸಾಧ್ಯತೆಗಳು ಆದಷ್ಟು ಕಡಿಮೆಯಾಗಬಹುದು.
ಇಲ್ಲಿನ ಸರ್ಕಾರಗಳು ಐರ್ಲೆಂಡ್, ಸ್ವೀಡನ್ ಮತ್ತು ನಾರ್ವೆ ದೇಶಗಳಲ್ಲಿ ಮಕ್ಕಳ ಅಭಿವೃದ್ಧಿಗೋಸ್ಕರ ಮಾಡುತ್ತಿರುವಂತಹ ಚರ್ಯೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅದೇ ರೀತಿಯಾಗಿ ಈ ದೇಶದಲ್ಲೂ ಸಹ ಮಕ್ಕಳ ಸಂಕ್ಷೇಮಕ್ಕೋಸ್ಕರ ಪಾಲಕರು ಚಿತ್ತ ಶುದ್ಧಿಯಿಂದ ಕಾರ್ಯನಿರ್ವಹಿಸಿದರೆ ಮಕ್ಕಳ ಭವಿಷ್ಯತ್ತು ಬಂಗಾರವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.